Hi friends. ಬೆಳ್ಳುಳ್ಳಿ ನೋಡುವುದಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ ಆದ್ರೆ ಇದೊಂದು ಅದ್ಭುತವಾದ ಪದಾರ್ಥ ಇದರ ಸಹಾಯದಿಂದ ನಾವು ಎಷ್ಟೋ ರೋಗಗಳಿಂದ ಮುಕ್ತಿಗೊಳ್ಳಬಹುದು ಹೆಚ್ಚಾಗಿ ಬೆಳ್ಳುಳ್ಳಿಯನ್ನ ನಮ್ಮ ಮನೆಗಳಲ್ಲಿ ರುಚಿಕರವಾದ ಅಡುಗೆಗಳಲ್ಲಿ ಮಾತ್ರ ಬಳಸ್ತಾ ಇರ್ತೀವಿ ಇಷ್ಟು ಚಿಕ್ಕದಾಗಿ ಕಾಣುವ ಬೆಳ್ಳುಳ್ಳಿ ಆಗಿರುವ ಪುರುಷನಿಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಬೆಳ್ಳುಳ್ಳಿಯಿಂದ ತುಂಬಾ ಉಪಯೋಗಗಳು ಇದ್ದಾವೆ ಹಸಿ ಬೆಳ್ಳುಳ್ಳಿಯನ್ನ ತಿನ್ನುವುದರಿಂದ ನಮಗೆ ಬರುವ ಎಷ್ಟೋ ರೋಗಗಳನ್ನು ನಿವಾರಿಸುತ್ತೆ ಬೆಳ್ಳುಳ್ಳಿಯನ್ನ ತಿನ್ನುವುದರಿಂದ ಬರುವ ಉಪಯೋಗಗಳೇನು ಇದನ್ನ ಯಾವ ರೀತಿಯಲ್ಲಿ ತಿನ್ನಬೇಕು ಮದುವೆ ಆಗಿರುವ ಪುರುಷನಿಗೆ ಯಾವ ರೀತಿ ಉಪಯೋಗವಾಗುತ್ತೆ ಇದರಲ್ಲಿ ಯಾವ ರೀತಿಯ ಪೌಷ್ಟಿಕಾಂಶಗಳು ಇರ್ತವೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು ಲೆಟ್ ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್ ಬೆಳ್ಳುಳ್ಳಿ ತಿನ್ನುವುದರಿಂದ ಎಷ್ಟು ಲಾಭಗಳಿದ್ದಾವೆ ನೀವು ಅಸಲು ನಂಬುವುದಕ್ಕೂ ಸಾಧ್ಯವಿಲ್ಲ ನಮ್ಮ ಹೊಟ್ಟೆಯಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುತ್ತೆ ಇದು ನೋಡುವುದಕ್ಕೆ ಸಣ್ಣ ಪದಾರ್ಥವೇ ಆದ್ರೆ ನಾವು ಆರೋಗ್ಯಕರವಾಗಿ ಇರುವುದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಬೆಳ್ಳುಳ್ಳಿ ಇಲ್ಲದಿದ್ರೆ ಅಡುಗೆ ರುಚಿಕರವಾಗಿ ಇರುವುದಿಲ್ಲ ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯವು ಕೂಡ ಕ್ಷೀಣಿಸುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತಾ ಬೆಳ್ಳುಳ್ಳಿ ಅಪಾಯಕಾರಿ ಕ್ಯಾನ್ಸರ್ ರೋಗವನ್ನು ನಯಗೊಳಿಸಲು ಉಪಯೋಗವಾಗುತ್ತೆ ಬೆಳ್ಳುಳ್ಳಿಯಲ್ಲಿರುವ ಅಲಿಸಿನ್ ಒಂದು ಆಂಟಿ ಆಕ್ಸಿಡೆಂಟ್ ರೀತಿ ಕೆಲಸ ಮಾಡುತ್ತೆ ಇದು ನಮ್ಮ ಶರೀರದಲ್ಲಿರುವ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ ಬೆಳ್ಳುಳ್ಳಿಯಲ್ಲಿರುವ ಪೋಷಕಾಂಶಗಳು ಕ್ಯಾನ್ಸರ್ ಏರ್ಪಟ್ಟ ಸ್ಥಳದಿಂದ ಕ್ಯಾನ್ಸರ್ ಟಿಶ್ಯೂಸ್ ನಿಂದ ರಕ್ತ ಬರದಂತೆ ಮಾಡುತ್ತೆ ಇದರಿಂದ ಕ್ಯಾನ್ಸರ್ ನ ಇದು ಸ್ಟಮಕ್ ಕ್ಯಾನ್ಸರ್ ನಯಗೊಳಿಸಲು ಉಪಯೋಗವಾಗುತ್ತೆ ಬೆಳ್ಳುಳ್ಳಿಯಲ್ಲಿರುವ ಸಲ್ಫರ್ ಕ್ಯಾನ್ಸರ್ ಟಿಶ್ಯೂಸ್ ನ ಬೆಳೆಯದಂತೆ ತಡೆಗಟ್ಟುತ್ತೆ ಒಂದು ವೇಳೆ ನಿಮ್ಮ ಪೂರ್ವಿಕರಿಗೆ ಯಾರಿಗಾದ್ರೂ ಕ್ಯಾನ್ಸರ್ ಇದ್ರೆ ನೀವು ಖಂಡಿತ ಬೆಳ್ಳುಳ್ಳಿಯನ್ನ ತಿನ್ನಿ ಕ್ಯಾನ್ಸರ್ ವಂಶ ಪಾರಂಪರೆಯಿಂದ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸುಲಭವಾಗಿ ಸೋಂಕುತ್ತದೆ ಈ ಕಾರಣದಿಂದ ನೀವು ಬೆಳ್ಳುಳ್ಳಿಯನ್ನ ತಿನ್ನೋದ್ರಿಂದ ಕ್ಯಾನ್ಸರ್ನಂತಹ ಭಯಾನಕ ರೋಗವನ್ನು ತಡೆಗಟ್ಟಬಹುದು ಆಕ್ಚುಲಿ ಬೆಳ್ಳುಳ್ಳಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿವೈರಲ್ ಏಜೆಂಟ್ ರೀತಿ ಕೆಲಸ ಮಾಡುತ್ತೆ ಅದಕ್ಕೆ ಕೆಮ್ಮು ನೆಗಡಿ ಇರುವವರು ಕೂಡ ಬೆಳ್ಳುಳ್ಳಿಯನ್ನು ತಿಂದರೆ ಕಡಿಮೆ ಆಗುತ್ತೆ ಈ ಬೆಳ್ಳುಳ್ಳಿ ನಮ್ಮ ಶರೀರದ ಉಷ್ಣತೆಯನ್ನ ಹೆಚ್ಚಿಸುತ್ತೆ ಇದರಿಂದ ನಮಗೆ ಬಂದಿರುವ ಕೆಮ್ಮು ನೆಗಡಿ ಕಡಿಮೆ ಆಗುತ್ತೆ ಇದರ ಜೊತೆಗೆ ಆಸ್ತಮದಂತಹ ರೋಗಗಳಿದ್ರೂ ಕಡಿಮೆ ಆಗುತ್ತೆ ನಮ್ಗೆ ಅಲರ್ಜಿನಂತಹ ಕಾಯಿಲೆಗಳು ಬಂದಿದ್ರು ಕೂಡ ಈ ಬೆಳ್ಳುಳ್ಳಿ ಅದನ್ನ ಕಡಿಮೆ ಮಾಡುತ್ತೆ ನಮ್ಮ ಶರೀರದಲ್ಲಿ ಅಲರ್ಜಿ ಏರ್ಪಟ್ಟಾಗ ಹೆಸ್ಟಮೈನ್ಸ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಆ ಕೆಮಿಕಲ್ ಜೊತೆಗೆ ಹೋರಾಡಲು ಈ ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿ ಉಪಯೋಗವಾಗುತ್ತೆ ಇದು ಒಂದು ಆಂಟಿ ಫಂಗಲ್ ಏಜೆಂಟ್ ರೀತಿ ಕೆಲಸ ಮಾಡುತ್ತೆ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಈ ಪ್ರಪಂಚದಲ್ಲಿ ನಾವು ಸಹ ತುಂಬಾ ವೇಗವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ಕೊಳ್ತೇವೆ ಅದಕ್ಕೋಸ್ಕರ ನಾವು ದಿನಾಲೂ ತುಂಬಾ ಕಷ್ಟ ಪಡ್ತೇವೆ ಇದರಿಂದ ನಮ್ಮ ಶರೀರದಲ್ಲಿ ಮೆಟಬಾಲಿಸಮ್ ಕಡಿಮೆ ಆಗ್ತಾ ಬರುತ್ತೆ ಇದು ಪುರುಷನ ಲೈಂಗಿಕ ಜೀವನದ ಮೇಲೆ ಪ್ರಭಾವ ತೋರಿಸುತ್ತೆ ಈ ಕಾಲದಲ್ಲಿ ತುಂಬಾ ಜನ ಪುರುಷರಿಗೆ ಲೈಂಗಿಕ ಸಮಸ್ಯೆಗಳು ಬರ್ತಿವೆ ಈ ವ್ಯಾಧಿಯನ್ನ ನಯಗೊಳಿಸಲು ಎಷ್ಟೋ ಜನ ಹಣವನ್ನ ಖರ್ಚು ಮಾಡಿ ಔಷಧಿಗಳನ್ನ ಕೊಂಡುಕೊಳ್ತಾರೆ ಆದರೂ ಸಹ ಆ ಔಷಧಿಗಳು ಕೆಲಸ ಮಾಡುವುದಿಲ್ಲ ಆದ್ರೆ ಈ ಸಮಸ್ಯೆಗಳಿಗೆ ನಮ್ಮ ಮನೆಗಳಲ್ಲಿರುವ ಒಂದು ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನಮ್ಮ ಪುರುಷರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ವೇಳೆ ಯಾರಾದ್ರೂ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ತಿಂದ್ರೆ ಅವರ ಶೃಂಗಾರ ಜೀವನವನ್ನ ಸರಿಪಡಿಸಬಹುದು ತುಂಬಾ ಜನ ಈ ಬೆಳ್ಳುಳ್ಳಿಯ ಉಪಯೋಗವನ್ನ ಪಡೆದುಕೊಳ್ಳಲು ಹಸಿ ಬೆಳ್ಳುಳ್ಳಿಯನ್ನ ಹಾಗೆ ತಿಂತ ಇರ್ತಾರೆ ಹಸಿ ಬೆಳ್ಳುಳ್ಳಿಯನ್ನ ಹೇಗೆ ತಿಂತಾರೆ ಅಂತ ನೀವು ಆಲೋಚನೆ ಮಾಡ್ತಾ ಇರಬಹುದು ಆದ್ರೆ ಈಗಲೂ ಕೂಡ ತುಂಬಾ ಜನ ಹಸಿ ಬೆಳ್ಳುಳ್ಳಿಯನ್ನ ತಿಂತಾರೆ ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಸಿಕ್ಸ್ ಜೊತೆಗೆ ಸೆಲೇನಿಯಂ ಕ್ಯಾಲ್ಸಿಯಂ ಮ್ಯಾಂಗನೀಸ್ ವಿಟಮಿನ್ ಸಿ ಕಾಪರ್ ಐರನ್ ಅಂತಹ ಪೋಷಕಾಂಶಗಳು ಸಹ ಇವೆ ಇದರಿಂದ ಶೃಂಗಾರದ ಶಕ್ತಿ ಹೆಚ್ಚಾಗುತ್ತೆ ಇದರ ಜೊತೆಗೆ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಎನ್ನುವ ಔಷಧಿ ಕೂಡ ಇರುತ್ತೆ ಇದು ನಮ್ಮ ಶರೀರದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ವೈರಲ್ ಮತ್ತು ಆಂಟಿ ಫಂಗಲ್ ಏಜೆಂಟ್ ರೀತಿ ಕೆಲಸ ಮಾಡುತ್ತೆ ಬೆಳ್ಳುಳ್ಳಿ ತಿನ್ನುವುದರಿಂದ ನಮ್ಮ ಶರೀರದಲ್ಲಿ ರಕ್ತ ಚೆನ್ನಾಗಿ ಹರಿದಾಡುತ್ತೆ ಇದರಿಂದ ಪುರುಷರು ಅವರ ಲೈಂಗಿಕ ಜೀವನವನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಲ್ಲರು ಫ್ರೆಂಡ್ಸ್ ನಿಮಗೆ ಗೊತ್ತಿರುವವರಿಗೆ ಅರಿಗಾದ್ರೂ ಈ ಸಮಸ್ಯೆ ಇದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನಿ ಅಂತ ಹೇಳಿ ಇದು ನಮ್ಮ ಹೃದಯಕ್ಕೂ ಸಹ ತುಂಬಾ ಉಪಯೋಗವಾಗುತ್ತೆ ಬೆಳ್ಳುಳ್ಳಿ ಹೃದಯ ಕಾಯಿಲೆಯಾದ ಹೆಟ್ರೋಕ್ಲೋಬಿಕ್ ನಯಗೊಳಿಸುವಲ್ಲಿ ಬೆಳ್ಳುಳ್ಳಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಹೃದಯ ಬಡಿತ ಕಡಿಮೆ ಆದಾಗ ನಮಗೆ ಹಾರ್ಟ್ ಸ್ಟ್ರೋಕ್ ಬರುವ ಅವಕಾಶ ಹೆಚ್ಚಾಗಿರುತ್ತೆ ಯಾರಿಗಾದ್ರೂ ಹೃದಯ ಸಂಬಂಧಿತ ಸಮಸ್ಯೆಗಳಿದ್ರೆ ನಿರಂತರವಾಗಿ ಹೃದಯದಲ್ಲಿ ನೋವು ಬರ್ತಾ ಇದ್ರೆ ಎರಡು ಬೆಳ್ಳುಳ್ಳಿ ಬೀಜಗಳನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ ಇದರಿಂದ ನಮ್ಮ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ನಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗದಂತೆ ಮಾಡುತ್ತೆ ನಿಮ್ಗೆ ಗೊತ್ತಾ ಮೊದಲ ಪ್ರಪಂಚ ಯುದ್ಧದಲ್ಲಿ ಗಾಯವಾದ ಸೈನಿಕರಿಗೆ ಬೆಳ್ಳುಳ್ಳಿ ಪೇಸ್ಟ್ ನ ಹಚ್ತಾ ಇದ್ರಂತೆ ಬೆಳ್ಳುಳ್ಳಿಯಲ್ಲಿರುವ ಅಲಿಸಿನ್ ಗಾಯಗಳನ್ನು ಕೂಡ ವಾಸಿ ಪಡಿಸುತ್ತೆ ಈ ಕಾರಣದಿಂದಲೇ ಮೊದಲ ಪ್ರಪಂಚ ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಆಯಿಂಟ್ಮೆಂಟ್ ರೀತಿ ಬೆಳ್ಳುಳ್ಳಿಯನ್ನ ಬಳಸ್ತಾ ಇದ್ರು ನಮ್ಮ ಶರೀರದಲ್ಲಿ ಗ್ಲುಟಮೈನ್ ಅನ್ನೋ ಒಂದು ಎಂಜೈಮ್ ಕಾರಣದಿಂದ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ ಆದ್ರೆ ಬಿಪಿಯನ್ನ ಕಂಟ್ರೋಲ್ ಮಾಡುವುದಕ್ಕೆ ತುಂಬಾ ದುಬಾರಿ ಔಷಧಿಗಳನ್ನ ಬಳಸ್ತಾರೆ ಈ ಔಷಧಿಗಳಿಂದಲೂ ಕೂಡ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತವೆ ಈ ಔಷಧಿಗಳು ಕೂಡ ಬಿಪಿಯನ್ನು ಪೂರ್ತಿಯಾಗಿ ನಿಯಂತ್ರಿಸುವುದಿಲ್ಲ ಇಂತಹ ಸಮಯದಲ್ಲಿ ನೀವು ಬೆಳ್ಳುಳ್ಳಿಯನ್ನು ತಿಂದ್ರೆ ಹೈ ಬಿಪಿ ಕಡಿಮೆ ಆಗುತ್ತೆ ಬೆಳ್ಳುಳ್ಳಿ ರಕ್ತನಾಳಗಳನ್ನು ವಿಶಾಲಗೊಳಿಸುತ್ತೆ ಇದರಿಂದ ಹೈ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಕೇವಲ ಇಷ್ಟೇ ಅಲ್ಲ ಇದು ಅತ್ಯಂತ ಅಪಾಯಕಾರಿ ರೋಗಗಳನ್ನು ಕೂಡ ನಿಯಂತ್ರಿಸುತ್ತೆ ಇದು ಆರ್ಥರೈಟಿಸ್ ನಯಗೊಳಿಸಲು ತುಂಬಾ ಚೆನ್ನಾಗಿ ಉಪಯೋಗವಾಗುತ್ತೆ ಆರ್ಥರೈಟಿಸ್ ಅಂದ್ರೆ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆ ಆರ್ಥರೈಟಿಸ್ ಇರುವ ವ್ಯಕ್ತಿಗಳು ಸರಿಯಾಗಿ ನಡೆಯೋದಿಲ್ಲ ವಯಸ್ಸು ಹೆಚ್ಚಾದಂತೆ ಈ ಕಾಯಿಲೆ ಬರುತ್ತೆ ಇದನ್ನ ನಿಯಂತ್ರಿಸುವಲ್ಲಿ ಕೂಡ ಈ ಬೆಳ್ಳುಳ್ಳಿ ತುಂಬಾ ಪ್ರಮುಖ ಮುಖ ಪಾತ್ರವನ್ನು ವಹಿಸುತ್ತೆ ಈ ದಿನ ಮೆಡಿಕಲ್ ವಿಭಾಗ ತುಂಬಾ ಅಭಿವೃದ್ಧಿ ಹೊಂದಿದೆ ಆದ್ರೆ ಭಾರತ ದೇಶ ಆಯುರ್ವೇದವನ್ನು ಉಪಯೋಗಿಸಿಕೊಳ್ಳುವ ವಿಧದಲ್ಲಿ ಯಾವ ದೇಶವೂ ಬಳಸುವುದಿಲ್ಲ ಆಯುರ್ವೇದ ಔಷಧಿಗಳಿಗೆ ಎಲ್ಲಾ ರೋಗಗಳನ್ನ ನಯಗೊಳಿಸುವ ಶಕ್ತಿ ಇರುತ್ತೆ ಆಯುರ್ವೇದದಲ್ಲಿ ಈ ಬೆಳ್ಳುಳ್ಳಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಪ್ರತಿದಿನ ನೀವು ಒಂದು ಬೆಳ್ಳುಳ್ಳಿಯನ್ನು ತಿಂದ್ರೆ ಸಾಕು ನಿಮ್ಮ ಆರೋಗ್ಯ ಇನ್ನೂ ವೃದ್ಧಿಸುತ್ತೆ ಈ ಬೆಳ್ಳುಳ್ಳಿಯ ರುಚಿ ನೋಡುವುದಕ್ಕೆ ಖಾರ ಮತ್ತು ತುಂಬಾ ಘಾಟವಾಗಿರುತ್ತೆ ಆದ್ರೆ ಇದರ ರುಚಿಯನ್ನ ಪಕ್ಕಕ್ಕೆ ಇಟ್ಟರೆ ಇದು ಎಂತಹ ಇನ್ಫೆಕ್ಷನ್ಸ್ನಾದ್ರೂ ವಾಸಿಪಡಿಸುತ್ತೆ ಒಂದು ಬೆಳ್ಳುಳ್ಳಿಯ ಗಡ್ಡಿಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಬೀಜಗಳು ಇರುತ್ತವೆ ದಿನಾಲು ಒಂದು ಬೀಜವನ್ನು ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ನಮ್ಮ ಶರೀರದಲ್ಲಿರುವ ಗ್ಯಾಸ್ಟ್ರಿಕ್ ಪಿಎಚ್ ನಿಯಂತ್ರಣದಲ್ಲಿ ಇರುತ್ತೆ ನಿಮ್ಮ ಜೀರ್ಣಾಂಗ ಕೂಡ ಆರೋಗ್ಯಕರವಾಗಿ ಇರುತ್ತೆ ಬೆಳ್ಳುಳ್ಳಿಯಲ್ಲಿರುವ ಆಂಟಿ ಮೈಕ್ರೋಬಿಯಲ್ ಏಜೆಂಟ್ಸ್ ಕರುಳುಗಳಿಗೆ ತೊಂದರೆ ಉಂಟು ಮಾಡುವ ಎಷ್ಟೋ ಪ್ಯಾರಾಸೈಟ್ಸ್ ನ ಮತ್ತು ಮೈಕ್ರೋಬಿಯನ್ಸ್ ನಾಶಪಡಿಸುತ್ತೆ ಬೆಳ್ಳುಳ್ಳಿಯಲ್ಲಿರುವ ಬಯೋ ಆಕ್ಟಿವ್ ಕೊಲೈಟ್ ನಮಗೆ ಬರುವ ಅಲ್ಸರ್ನಂತಹ ರೋಗಗಳಿಂದ ನಿಯಂತ್ರಿಸುತ್ತೆ ಇದರಲ್ಲಿರುವ ಆಲಿಸಿನ್ ಕಿಡ್ನಿ ಹತ್ತಿರ ಇರುವ ಆಕ್ಸಿಜನ್ ಒತ್ತಡವನ್ನ ಕಡಿಮೆ ಮಾಡುತ್ತೆ ಬೆಳ್ಳುಳ್ಳಿ ತಿನ್ನುವುದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಬೆಳ್ಳುಳ್ಳಿಯನ್ನ ಸರಿಯಾಗಿ ಹೇಗೆ ತಿನ್ಬೇಕು ಎನ್ನುವ ಪದ್ಧತಿಯನ್ನ ಹೀಗೆ ನೋಡೋಣ ಬನ್ನಿ ಬೆಳ್ಳುಳ್ಳಿಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹತ್ತು ನಿಮಿಷಗಳವರೆಗೆ ಹಾಗೆ ಬಿಡಬೇಕು ಇದರಿಂದ ಇದರಲ್ಲಿರುವ ಆಲಿಸಿನ್ ಆಕ್ಟಿವ್ ಆಗುತ್ತೆ ಇದನ್ನ ನೀವು ಬೆಳಿಗ್ಗೆ ಎದ್ದ ನಂತರ ಬಿಸಿ ನೀರಿನಲ್ಲಿ ಹಾಕೊಂಡು ಕುಡಿಬಹುದು ಬೆಳ್ಳುಳ್ಳಿಯ ಎರಡು ಬೀಜಗಳನ್ನ ಸೊಪ್ಪಿನ ಜ್ಯೂಸ್ ನಲ್ಲಿ ಹಾಕೊಂಡು ಕುಡಿಬಹುದು ತುಪ್ಪದಲ್ಲಿ ಬಿಸಿ ಮಾಡಿಕೊಂಡು ತಿನ್ನಬಹುದು ಇದರ ಜೊತೆಗೆ ಜ್ಯೂಸ್ ನಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬಹುದು ಆದ್ರೆ ಇದರಿಂದ ನಿಮಗೆ ಏನಾದರೂ ಅಲರ್ಜಿ ಲಕ್ಷಣಗಳು ಕಂಡು ಬಂದ್ರೆ ನೀವು ಇದನ್ನ ತಿನ್ನುವುದನ್ನ ಬಿಟ್ಬಿಡಿ ಈ ಬೆಳ್ಳುಳ್ಳಿಯನ್ನ ಎಣ್ಣೆಯಲ್ಲಿ ಬಿಸಿ ಮಾಡಿ ಈ ಎಣ್ಣೆಯನ್ನ ಮೊಣಕಾಲಿಗೆ ಹಚ್ಕೊಂಡ್ರೆ ಮೊಣಕಾಲಿನ ನೋವು ಕಡಿಮೆ ಆಗುತ್ತೆ ಬೆಳ್ಳುಳ್ಳಿಯನ್ನ ತಿನ್ನುವುದರಿಂದ ಬರುವ ಕೆಲವು ನಷ್ಟಗಳನ್ನ ಸಹ ನೋಡೋಣ ಬನ್ನಿ ಆದ್ರೆ ಈ ನಷ್ಟಗಳು ಕೆಲವರಿಗೆ ಮಾತ್ರ ಬರ್ತವೆ ಬೆಳ್ಳುಳ್ಳಿಯನ್ನ ತಿನ್ನುವುದರಿಂದ ಕೆಲವರಿಗೆ ಇನ್ಫೆಕ್ಷನ್ಸ್ ಕೂಡ ಬರ್ತವೆ ಒಂದು ವೇಳೆ ನಿಮಗೆ ಬೆಳ್ಳುಳ್ಳಿಯಿಂದ ಇನ್ಫೆಕ್ಷನ್ಸ್ ಬರ್ತಾ ಇದ್ರೆ ಇದನ್ನ ತಿನ್ನುವುದನ್ನ ಬಿಟ್ಬಿಡಿ ಒಂದು ವೇಳೆ ನೀವು ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದರೆ ಇದನ್ನ ತಿನ್ನುವುದಕ್ಕೂ ಮುಂಚೆ ನಿಮ್ಮ ಡಾಕ್ಟರ್ ಹತ್ತಿರ ಕೇಳಿ ಇದನ್ನ ತಿನ್ನೋದ್ರಿಂದ ಬಾಯಿಂದ ಶರೀರದವರೆಗೆ ದುರ್ವಾಸನೆ ಬರುತ್ತೆ ಬೆಳ್ಳುಳ್ಳಿಗೆ ಸಂಬಂಧಿಸಿದ ಕೆಲವು ಆಶ್ಚರ್ಯಕರ ವಿಷಯಗಳನ್ನ ಹೇಳ್ತೇನೆ ಕೇಳಿ ನಮ್ಮ ಭಾರತದಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದು ಬೆಳ್ಳುಳ್ಳಿ ದಿನವನ್ನ ಆಚರಣೆ ಮಾಡ್ತಾರೆ ಮೊದಲ ಪ್ರಪಂಚ ಯುದ್ಧದಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ನ ಆಯಿಂಟ್ಮೆಂಟ್ ರೀತಿ ಸೈನಿಕರಿಗೆ ಬಳಸ್ತಾ ಇದ್ರು ಇದನ್ನ ನಿಂಬೆ ಹಣ್ಣಿನ ರಸದಲ್ಲಿ ಬೆರೆಸಿ ಕ್ರಿಮಿ ಕೀಟಗಳು ಬರದಂತೆ ಮಾಡುತ್ತೆ ಬೆಳ್ಳುಳ್ಳಿ ತಿನ್ನುವುದರಿಂದ ನಾಯಿಗಳಿಗೆ ಬೆಕ್ಕುಗಳಿಗೆ ತುಂಬಾ ಅಪಾಯಕಾರಿ ಇವು ಬೆಳ್ಳುಳ್ಳಿ ತಿನ್ನದಂತೆ ನೋಡ್ಕೊಳ್ಳಿ ಪ್ರಾಚೀನ ಕಾಲದಲ್ಲಿ ಫಂಕ್ಷನ್ಸ್ ಗೆ ಹೋದಾಗ ಬೆಳ್ಳುಳ್ಳಿಯನ್ನ ಹುಡುಗರೆಯಾಗಿ ಕೊಡ್ತಾ ಇದ್ರು ಗ್ರೀಕ್ ಮತ್ತು ರೋಮನ್ ಸೈನಿಕರು ಯುದ್ಧ ಮಾಡಲಿಕ್ಕೂ ಮುಂಚೆ ಬೆಳ್ಳುಳ್ಳಿಯನ್ನ ತಿಂತ ಇದ್ರಂತೆ ಫ್ರೆಂಡ್ಸ್ ಈ ವಿಡಿಯೋ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಎಟ್ ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್